ಪ್ರತಿಯೊಂದು ವಿಡಿಯೋಗಳಿಗಾಗಿ ರೇವಣಶಿದ್ ದ್ಯಾಮಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಮನಸ್ಸಿಗೆ ಪ್ರತಿಕ್ರಿಯೆ ಮಾಡ್ಕೊಂಡು ಪಡಕಿನ ಕದ ಹಾಕ್ಬಿಟ್ಟ ಅವ್ರಿ. ಹೌದ್ರಿ, ಬಚ್ಚಲು ಕೋಲೆ ಹೋಗಿ ಜಳಕ ಮಾಡ್ಕೊಂಡು. ಹೌದ್ರಿ, ಇದು ಅಲ್ಲಿ ಮಡಿ ಪಿತ್ತಾಂಬರ ಮೈ ಮೇಲೆ ಉಟ್ಕೊಂಡು. ಹೌದ್ರಿ, ಸಾಪರ್ ಸಂಗಮ್ಮ ತೂಕ್ ದಕ್ಕಡಿ ಬಂಗಾರ ಮೈ ಮೇಲೆ ಹಾಕೊಂಡ. ಹೌದ್ರಿ, ಇದು ಅಲ್ಲಿ ಹೊರಗೆ ಬಂದು ಒಂದು ಗ್ವಾರಿಗೆ ಕರಿ ಕಂಬಳಿ ಮುರಿದು ಗದ್ದಿಗೆ ಮಾಡಿ ಹಾಯಿಸ್ಬಿಟ್ಲು. ಸಂಗಮ್ಮ ಎಡಕ್ಕೊಂದು ಬಲಕ್ಕೊಂದು ಗುಟ್ಟ ಬಿಡಲು. ಹೌದ್ರಿ, ಮುಂದೊಂದು ಮುತ್ತಿನ ಆರ್ತಿ ತುಂಬಿಟ್ಟುಕೊಂಡು. ಹೌದ್ರಿ, ಸಾವುಕಾರ ಸಂಗಮ್ಮ ಹಣಿಗೆ ಮೂರು ಮಳೆ ಇವತ್ತು ಹೆಚ್ಚಿಕೊಂಡು ಮ್ಯಾನ ಕುಕ್ಕು ಮಾಡಿಟ್ಟಿರ. ಇದು ಅಲ್ಲಿ ಮತ್ತೊಂದು ಮೊಳದ ಬಿದಿರು ತಗೊಂಡು. ಹೌದ್ರಿ, ಅದನ್ನ ಅಡ್ಡ ಬಡ್ಡ ನಡುವೆ ಸೀಳ್ಕೆರಿಂದ ಸಿಪಾಯಿ ಗಟ್ಟಿಗೆ ಕಟ್ಟಿಬಿಟ್ಟಿ. ಹೌದ್ರಿ, ಸಾವುಕಾರ ಸಂಘ ಗ್ವಾಡಿ ಕುತ್ಕೊಂಡು ಆ ಸಿಪಾಯಿ ಗಟ್ಟಿಗೆ ಕುತ್ತಿಗೆ ಹೆಚ್ಕೊಂಡ. ಹೌದ್ರಿ, ಸತ್ತ ಗ್ವಾಡಿಗೆ ಕುಂತಾಳ ದೈವ, ಸತ್ತ ಗ್ವಾಡಿಗೆ ಕುಂತಾಳ ದೈವ. ನಿನ್ ಯಾರ ಕರೆ ಇಟ್ಕೊಂಡು ಹೋಗಿ ಹೋಗಿ ಹೋಗ್ತಿ ಅಂತೇಳಿ. ಹೌದ್ರಿ, ಸಾವುಕಾರ ಸಂಘ ಸತ್ತು ಗ್ವಾಡಿ ಕುಂತಳು. ಹೌದ್ರಿ, ಆದಿಶಕ್ತಿ ರೇಣುಕ ಜಗನ್ ಮಾತೆ ಒಂದು ತಾಸು ಹೊರನಿತ್ಲು. ಹೌದ್ರಿ, ಇದು ಒಂದೇ ಯಾರ ತಾಸು ಹೊರನಿತ್ತ? ಮೂರನೇ ತಾಸಿಗೆ ಏನ್ ಮಾಡ್ತಾಳ್ರಿ? ನನ್ನ ಮಗಳು ಒಳಗ ಹೊರಕ್ಕೆ ಅತ್ತ ಹೋಗ್ಬಿಟ್ಟು. ಅತ್ತ ಹೋಗಿದ ಏನ ಮರ ತುಂಬ ತರ್ತಾಳೋ? ಏನ್ ಬುಟ್ಟು ತುಂಬ ತರ್ತಾಳೋ? ನಾನ್ ನೋಡಬೇಕು ಅಂತೇಳಿ. ಹೌದ್ರಿ, ಅದಕ್ಕೆ ಕಾದಿ ಕಿಂಡ ಗಾಯಿಸ್ಬಿಡು ಕಾಲಕ್ಕ. ಏನ್ ಮಾಡ್ತಾಳ್ರಿ? ಸಾವುಕಾರ ಸಂಘವ ಒಂದು ಕಾಮ ನಮ್ಮದು ರತ್ವೆ ಕುತ್ತಂತೆ. ಹೌದ್ರಿ, ಜಗ್ 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 ಹೊಳ್ಕೊತ್ ಕುಂತ್ ಬಿಟ್ಟಳು. ಹೌದ್ರಿ, ರೇಣುಕ ಜಗನ್ ಮಾತೆ ಹೊರಗೆ ನಿಂತ್ಕೊಂಡು ಏನಂತಾಳು? ಏನಂತಾಳ್ರಿ? ಅಯ್ಯೋ ನನ್ ಮಗಳ ಏನ್ ಪುಣ್ಯವಂತಿ, ಹೆಂಗ ಸತ್ಯವ್ವ ನನ್ನ ಮಗಳ ಎಂತ ಮರಣ ಬಂತವ್ವ ನಿನಗ, ಮುಂದಿನ ಮಗದಂಗ ಆತವ್ವ ಮಗಳ. ಅಂದ್ರೆ ನನ್ ಮಗಳ ಸಂಗಮ್ಮ ಏನ್ ಪುಣ್ಯವಂತಿವ, ಇದು ಒಂದೆ ನಿನಗೆ ದೇವ್ರ ಎಂತ ಮರಣ ತಂದ. ಹೌದ್ರಿ, ನಿನ್ನ ಗುಂಡಿಲಿ ಇಟ್ಟು ಒಗದಂಗ ಆತು. ಹೌದ್ರಿ, ಮಗಳ ಮಗಳ ಅಂತೇಳಿ ಮತ್ತೊಂದು ತಾಸು ನಿಂತಳು. ಎಲ್ಲ ವರ್ಣ ಮಾಡ್ತಾಳ ಹಾಕಿದು ರೇಣುಕ ಜಗನ್ ಮಾತಿ. ಮತ್ತೆ ಏನಂತಾಳು? ಏನಂತಾಳ್ರಿ? ಸಾವುಕಾರ ಸಂಘವ ಏನ್ ನಾನ್ ನೀಡುದತ್ತೈತಿ ಅಂತೀನಿ, ಬೇಕತ್ತ ಸತ್ಕೊಂತಾಳು. ಏನ ತಂತಾನ ಸತ್ತ ಪರಮಾತ್ಮನ ಅಪ್ಪಣೆ ಆಗೈತು. ಹೌದ್ರಿ, ನಾ ಕೇಳೇ ಬರ್ಬೇಕಂತೇಳಿ ರೇಣುಕ ಜಗನ್ ಮಾತೆ ನಿತ್ತಲೇ ಮಾಯಾಗಿ. ಹೌದ್ರಿ, ಕೈಲಾಸ ಲೋಕ ಪರಮಾತ್ಮನ ಸದ್ರಿಗೋ ದೈವ ಆದಿಶಕ್ತಿ ರೇಣುಕ ಜಗನ್ ಮಾತೆ ಪರಮಾತ್ಮನ ಸದ್ರಿಗೆ ನಿಂತಳು. ಹೌದ್ರಿ, ಪರಮಾತ್ಮರು ರೇಣುಕ ನೋಡಿ ಅಂತಾರು. ಏನಂತಾರ್ರಿ? ಯಾಕಮ್ಮ ರೇಣುಕ ಜಗನ್ ಮಾತೆ, ನಿನ್ನ ಆಶ್ರಮ ಬಿಟ್ಟು ಇಲ್ಲಿಗೆ ಏನು ಕಾರಣ ಬಂದ ನಿಮ್ಮ ತಾಯಿ? ಕಲ್ಯಾಣ ಪಟ್ಟಣ ಸಾವುಕಾರ ಸಂಘದ ಮನೆಗೆ ಜೋಗಾಡಕ್ ಹೋಗಿದ್ನಿ. ಮಕ್ಕಳ ಬಿರುಕ ಹೇಳು ಮಕ್ಕಳ ತಂದನ, ಎಮ್ಮಿ ಬಿರುಕ ಹೇಳು ಎಮ್ಮಿ ತನ, ಕಡೀಕ ಗಂಡನ್ ಬಿರುಕ ಹೇಳ ಗಂಡನ್ ತಂದನ, ಪುಟ್ಟಪುರ ಕೈಲಿ ಖಾಲಿ ಆಗೈತೆ ಅಂತೇಳಿ ಸಂಘವ್ರ ಮನೆಗೆ ಜೋಗಾಡಕ್ ಹೋದ್ರ ಸತ್ತ ಸೀತಾದೇವಿ ಕುತ್ತಂಗ ಗ್ವಾಡಿ ಕುಂತಾಳ. ಏನ್ ನಿಮ್ಮ ಅಪ್ಪಣೆ ಆಗಿ ಸತ್ತಾಳೋ? ಏನ್ ಹಂಗ ಸತ್ತಾಳ ಅಂತ ಹೇಳಿ ವಿಚಾರ ಮಾಡಕ್ ಬಂದ್ರ ಭಗವಂತ ಅಂತಾಳ. ಸ್ವಾಮಿ, ಸಂಗಮ್ಮಂದು ಜೀವಾತ್ಮನ ಸದ್ರಿಗೆ ಬಂದಿತ್ತು. ಹೌದ್ರಿ, ಅಥವಾ ಇಲ್ಲೋ ನಾ ವಿಚಾರ ಮಾಡಕ್ ಬಂದ್ರೆ ಸ್ವಾಮಿ ಅಂದ್ಲು. ಹೌದ್ರಿ, ಹಾಗಾದ್ರೆ ತಡಿಯಮ್ಮ ರೇಣುಕ, ನನ್ನ ಪೂಜೆದೊಳಗನ ಯಾವ್ದು ಗುರ್ತು ಮಾಡ್ಕೊಂಡಿಲ್ಲ? ಗುರ್ತು ಮಾಡಿಲ್ಲ. ನಾ ಶಿವದೂತ್ರನ ಕರಿ ಕಳಿಸ್ತಾನ ತಡಿಯಮ್ಮ ಅಂತೇಳಿ ಪರಮಾತ್ಮರು ಶಿವದೂತ್ರನ ಕರಿ ಕಳಿಸಿದ್ರು. ಹೌದ್ರಿ, ಶಿವದೂತ್ರ ಏನ್ ಹೇಳ್ತಾರು? ಏನ್ ಹೇಳ್ತಾರ್ರಿ? ಇವತ್ ಮಾತ್ರ ನರಲೋಕ ಸಂಚಾರಕ್ಕೆ ನಾವು ಹೋಗಿಲ್ಲ. ಹೌದ್ರಿ, ಇದು ಅಲ್ಲೇ ಯಾರ್ದು ಜೀವಾತ್ಮ ಮಾತ್ರ ನಾವು ತಂದಿಲ್ಲ. ಹೌದ್ರಿ, ಸಂಗಮ ಸತ್ತ ಸುಳ್ಳ ಸ್ವಾಮಿ ಅಂತ ಹೇಳ್ಬಿಟ್ಟು. ಹೌದ್ರಿ, ಪರಮಾತ್ಮರು ಏನಂತಾರು? ಏನಂತಾರ್ರಿ? ಓಹೋ, ನಮ್ಮ ಅಪ್ಪಣಿಲ್ಲ ಸತ್ತಾಳನ್ ಬಳಕ ಆಕಿ ಎಂತ ಹಾಕಿದಾಳು, ನಾನು ಬರ್ತೇನೆ ನಡಿಯ ಯವ್ವ ಶಿವ, ನಾನು ಬರ್ತೇನೆ ನಡಿಯ ಯವ್ವ ಶಿವ. ಪರಮಾತ್ಮರ ನೋಡ್ರು ದೈವ, ನಾನು ಬರ್ತೀನಿ ಏನುಕ ಜಗನ್ ಮಾತೆ ಅಂತೇಳಿ ಪರಮಾತ್ಮರು ಕೈಲಾಸ ಲೋಕದಾಗ ಹೆಂಗ ತಯಾರಾದ್ರಿ? ಹೆಂಗ ತಯಾರಾಗ್ತಾರಿ? ಕಾಲಿ ಜಂಗ, ತೋಳಿಗೆ ಲಿಂಗ, ಮುಂಗಾಯಿ ಜೋಳಿಗೆ, ಮುರುಗಿ ಬೆತ್ತ, ಬಂಗಾರ ಕಿಟ್ಟ ತಲೆ ಮೇಲೆ ಹಾಕೊಂಡು. ಹೌದ್ರಿ, ಏನುಕ ಜಗನ್ ಮಾತೆ ಪರಮಾತ್ಮರು ಕುಡ್ಕೊಂಡು ಕೈಲಾಸ ಲೋಕ ಆಗಿರ್ತಾರೋ ದೈವ ಶಿವ. ಕೈಲಾಸ ಲೋಕ
ಲೋಕ ಬಿಟ್ಟಾರ ದೈವ ಶಿವ ಕಲ್ಯಾಣ ಪತ್ತನ ಕೇಳದಾರ ದೈವ ಸಂಗೋ ಸಾಗಲಿಗೆ ನೆತ್ತಾರ ದೈವ ಪರಮಾತ್ಮರು ಏನಂತಾರು ಭಿಕ್ಷೋಂದಯ ಅಂತೇಳಿ ಪರಮಾತ್ಮರ ಅಂದ್ರು ಎಕ್ಕಯ್ಯ ಅಜೋಗ ಅಂತೇಳಿ ಎಲ್ಲೋ ಅಂತ ಅವಾಗ ಸಾಹುಕಾರ ಸಂಘ ಸತ್ತು ಕುಂತಕ್ಕೆ ಗ್ವಾಡಿಗೆ ಸುಮಾರು ಕುಂದಿರ್ಬೇಕಲ್ಲ ಅಂತೇನು ಕುಂದಿರ್ಲಿಲ್ಲ ಇಷ್ಟೋ ದಿವಸ ಒಬ್ಬಕ್ಕೆ ಬರ್ತಳು ಈಗ ಮಾತ್ರ ಯಾವನು ಮತ್ತೊಬ್ಬನ ಕರ್ಕೊಂಡು ಬಂದಾಳ ನಿತ್ಯ ನಿತ್ಯ ತಾವ ಹೋಗಿ ಬಿಡ್ತಾರ ಇವರ ಹಿಂಬಾಲ ಮಾತಾಡ ಇದು ಅಲ್ಲೇ ಪರಮಾತ್ಮರು ರೇಣುಕಾ ಜಗನ್ ಮಾತೆ ಸಂಗೋಣ ಬಾಗಿಲು ಮುಂದೆ ಒಂದು ತಾಸ ನಿಂತಾರ ನೋಡಿ ಎರಡು ತಾಸ ನಿಂತಾರ ಸಂಗೋಣ ಪತ್ತೆ ಇದ್ದಂಗ ಆತು ಹೌದ್ರಿ ಪರಮಾತ್ಮರು ಏನಂತಾರು ಏನಂತಾರೆ ಏನ ಮಾರ ಏನುಕಾ ಈಗ ಮಾತ್ರ ಸಂಗವ ಸತ್ತದ ಕರೆ ಆದಂಗ ಆತು ಹೌದ್ರಿ ಇನ್ನ ಒಳಗ ಹೋಗಿ ನಡಿ ಮಾತಾಯಿ ಅಂತೇಳಿ ಪರಮಾತ್ಮರು ಜಾರಿಸಿ ಎಡಗಾಲಿ ಪಡಕಿನ ಕದ ಒದ್ ಬಿಟ್ಟಾರ ನೋಡ್ರಿ ಪಡಕಿನ ಕದ ಅನ್ನುವಂತ ಮುರಿದು ಮುರಿದು ತುಕಡೆ ಆಗಿ ಹೌದ್ರಿ ಸಂಗವ ಸತ್ತು ಕಾಡಿಕ ತಕ್ಷಣ ಕುಂದಿರ್ಬೇಕಲ್ಲ ಯಾಕೇನು ಕುಂದಿರ್ಲಿಲ್ಲ ಯಾಕಲ್ಲ ಯಾ ಜಿತ್ತ ನಡ್ ಜೀವ್ರ ನಾನು ಕದ ಯಾಕೆ ಮುರಿದಿಲ್ಲ ಅಂತ ಸತ್ತಿಲ್ಲ ರಂಡಿ ಅದ್ ನೀಡ ಅಂತ ಯಾಕ ಮುರಿದ್ರ ಮುರಿಯ ಯಾಕ ಮುರಿದ್ರ ಮುರಿಯ ಪರಮಾತ್ಮರು ನೋಡ್ರು ದೈವ ಇದು ಒಂದೆ ಸಂಗಮ್ಮ ಸತ್ ಗಣೇಶ ಕೂತ್ಬಿಟ್ಟು ಪರಮಾತ್ಮರು ಏನುಕ ಜಗನ್ ಮತ್ತೆ ಸಂಗೋನ್ ಮಣಿ ಒಳಗೆ ಹೋಗ್ಬಿಟ್ರು ಹೌದ್ರಿ ಪರಮಾತ್ಮರು ಮಣಿ ತುಂಬಾ ಹುಡುಕಿ ನೋಡ್ತಾರ್ರಿ ಅಂಕ ಬಂಕದ ಮಾಲ ಬೆಳ್ಳಿ ಸದ್ರ ಕಟ್ಟು ಬಂಗಾರ ಚೌಕಟ್ಟ ಮಣಿ ಒಳಗೆ ಏಳು ಕಪ್ಪರ್ತಿರ್ಬೇ ಪೂಜಿಗೊಂಡೈತಿ ಇದು ಅಲ್ಲಿ ಅಡಿಗೆ ಮನೆಯಲ್ಲಿ ಏಳು ಹಣ್ಣುಗಳು ತುಂಬಿದ್ರು ಹೌದ್ರಿ ಏನ ಮಾರಿ ಏನುಕ ಜಗಂಬ ಈಗ ಮಾತ್ರ ಸಂಘ ಮಾತ್ರ ಸತ್ತದ ಕರೆ ಆತು ಕರೆ ಆತು ಸಂಗೋನ್ ಮಣಿ ಒಳಗೆ ಮಾತ್ರ ಆಸ್ತಿ ಬಾಳ ಐತಿ ಬಾಳ ಐತಿ ಈ ಆಸ್ತಿಗೆ ವಾರಸ್ತರು ಯಾರಿದ್ದಂತೆ ಯಾರಿದ್ದಂತ ಕಾಣುದಿಲ್ಲ ಈ ಊರೊಳಗೆ ಬಡಬಗರನ್ನೆಲ್ಲ ಕರೆದು ಕರೆದ್ಬೇಕು ಸಂಗೋನ್ ಮಣಿ ಒಳಗಿನ ಬದುಕೆಲ್ಲ ದಾನ ಧರ್ಮ ಮಾಡು ದಾನ ಧರ್ಮ ಮಾಡು ಪುರಾದಂಗ್ರ ಬಡಸೋಣ ಯವ್ವ ಪರಮಾತ್ಮರು ಹೇಳುತ್ತಾರೆ ಏನ್ ಮಾಡ್ತೀರಿ ಮಾಡಿ ಸ್ವಾಮಿ ಅಂತೇಳಿ ರೇಣುಕ ಜಗನ್ ಮಾತೆ ಸುಮ್ಮನೆ ಎತ್ತು ಬಿಟ್ಲು ಹೌದ್ರಿ ಊರೊಳಗೆ ತಳವಾರನ ಕರೆಸಿದ ಹೌದ್ರಿ ಪರಮಾತ್ಮರು ತಳವಾರ ಏನಂತಾನೋ ಏನಂತಾರಿ ಈಗ ಮಾತ್ರ ಸಂಗೋ ಸತ್ ಹೋಗ್ಯಾಳ ಸಂಗೋನ ಮನಿ ಒಳಗೆ ಮಾತ್ರ ಆಸ್ತಿ ಬಾಳ ಐತಿ ಪರಮಾತ್ಮರು ದಾನ ಮಾಡ್ತಾರು ಹೌದ್ರಿ ನೀವು ಇದ್ದವ್ರು ಇಲ್ದವ್ರು ಎಲ್ಲಾರು ಬರ್ಬೇಕು ಅನ್ನುವಂತ ಡಂಗರ ಹೊಡೆದು ಬಿಡಂತ ಹೌದ್ರಿ ಯಾಕ ಅವ್ರನ್ನ ಕೇಳಿ ತಳವಾರ ಇದ್ದಂತ ಸಂಗಮ್ ಮಾತ್ರ ಸತ್ ಹೋಗ್ಯಾಳ ಸಂಗೋನ ಮನಿ ಒಳಗಿನ ಆಸ್ತಿ ಅಲ್ಲ ಪರಮಾತ್ಮರು ದಾನ ಮಾಡ್ತಾರೆ ನೀವ ಇದ್ದವ್ರು ಇಲ್ದವ್ರು ದೈವ ಸಂಗೋ ಮಣಿಗೆ ಬರಬೇಕು ಪೂರಾದಂಗರ ಹೊಡೆಯ ತಾರೆ ಪ್ರಜೆಗಳು ದೈವ ಊರಾಗಿರ ಪ್ರಜೆಗಳು ಸಂಗೋನ ಮಣಿ ಒಳಗೆ ಬದುಕು ಬಾಳತಿ ಪರಮಾತ್ಮರು ದಾನ ಮಾಡ್ತಾರಂತ ಎಲ್ಲಾರು ಹೋಗಿ ನೋಡಿ ಹೇಳಿ ಆ ಕಲ್ಯಾಣ ಪಟ್ಟದೊಳಗಿನ ಜನ ಎಲ್ಲ ಬಂದು ಸಂಗೋನ ಮಣಿ ತುಂಬಿಟ್ಟಾರ ನೋಡ್ರಿ ಪರಮಾತ್ಮರು ಕೈ ಬಂದಂತೆ ರೊಕ್ಕ ರೂಪಾಯಿ ಬೇಳಿ ಬಂಗಾರ ಅನ್ನುವಂತಾರು ದಾನ ಮಾಡಕ್ ಸಾಕಾರ ಸಂಘ ಸತ್ತು ಗಾಡಿಕ ತಕ್ಷಣ ಮಾಡಿಕೊಂಡಿರ್ಬೇಕಿಲ್ಲ ಯಾಕಲಯ್ಯ ಜಿತ ನನ್ನ ಜೀವ್ರ ನಾನು ಮಣಿ ಒಳಗೆ ಬಂದೋದಕ್ಕೆಲ್ಲ ಯಾಕೆ ದಾನ ಮಾಡ್ತೇ ಅಯ್ಯ ಅಂತಾನ ಹತ್ತಿಲ್ಲ ರಂಡಿ ಅದ್ ನೀಡಂತಾನ ಯಾಕ ಮಾಡಿದ್ರ ಮಾಡ ಯಾಕ ಮಾಡಿದ್ರ ಮಾಡ ಕುಂತಾಳು ದೈವ ಪರಮಾತ್ಮರು ಹೇಳುತ್ತಾರೆ ಇದು ಅದೇ ಪರಮಾತ್ಮರು ಮತ್ತೊಂದು ಪ್ರಜೆಗಳಿಗೆ ಏನ್ ಹೇಳ್ತಾರೆ ಏನಾದ್ರೆ ಮಾಡ್ತಾರೆ
ಮಾಡ್ರಿ ಏನ್ರಪ್ಪ ಕುಡಿದಂತ ಪ್ರಜೆಗಳ್ರಿ ಹೌದ್ರಿ ಈಗ ಮಾತ್ರ ಸಂಗಮ ಬದುಕೆಲ್ಲ ದಾನ ಮಾಡ್ಲಿ ಹೌದ್ರಿ ನೀವು ದಾನ ಧರ್ಮ ತಗೊಂಡು ಯಾರು ಮನೆಗೆ ಹೋಗ್ತಕ್ಕದ್ದಲ್ಲ ಹೌದ್ರಿ ಸಂಗಮ ಮಣ್ಣು ಕೊಟ್ಟ ಮಣಿಗೆ ಹೋಗೋದಂತ ಹೇಳ್ಬಿಟ್ಟ ಹೌದ್ರಿ ನೋಡಿ ಕೂಡಿದಂತ ಪ್ರಜೆಗಳೆಲ್ಲ ಸಂಗಮನ ಮಣಿ ಅಂಗಲ್ ಹಿಡಿಸಲಾರ್ದಂತೆ ಹೌದ್ರಿ ಸಂಗಮನ ಮಣಿ ಹಿಡಿಸಲಾರ್ದಂತೆ ಹೆಣ್ಮಕ್ಳು ತುಂಬಿಟ್ಟಾರ ಹೌದ್ರಿ ಮತ್ತು ಪರಮಾತ್ಮರು ರೇಣುಕಾ ಜಗನ್ಮಾತೆ ಕರೆದ ಏನಂತಾನು ಏನಂತಾನ್ರಿ ಈಗ ಸಂಗಮ ಯಾವಾಗ ಸತ್ತಾಳೋ ಯಾಮಲ ಹೌದ್ರಿ ಈಗ ಮಾತ್ರ ಸಂಗಮನ ಹೆಣ್ಣ ಮಾತ್ರ ಶಡದಿ ಇತ್ತು ಶಡದಿ ಇತ್ತು ಅಕ್ಕಿ ನಿ ಮ್ಯಾತ್ ಮಾಡ್ದೆ ಹೆಂಗ ಮಾರಿ ಏನೋ ಕಾಳಜಿ ನೀ ಬಿಡು ಭಗವಂತ ಅಂತಾಳ ಯಪ್ಪ ಸಂಗಮನ ಮ್ಯಾತ್ ಮಾಡು ಕಾಳಜಿ ನಿನಗೆ ಯಾಕಂತ ಹೇಳಿ ಇದು ಒಂದೆ ಹಿತ್ತಲ ಏಳು ಕುಳವಾಣಿ ಇದ್ದವ್ರಿ ಹೌದ್ರಿ ಏಳು ಕುಳವಾಣಿ ನೆತ್ತಿ ಹೊಡೆದ್ಲು ಹೌದ್ರಿ ಇದು ಒಂದೆ ಏಳು ಹಂಡೆಗಳು ತುಂಬಿದ್ದು ಓದು ಆ ಕುಳವಾಣಿ ನೆತ್ತಿ ಮೆಗ ಹೌದ್ರಿ ಇದು ಒಂದೇ ಜಗತ್ತ ಬೆಂಕಿ ನನ್ನ ಹತ್ಯ ಕೈತಂತೇಳಿ ಉಡಿವಳ ಕೈ ಹಾಕಿ ಉಗಿ ಅಂತೇಳಿ ಮಹೇದ್ ಭಂಡಾರ ಏಳು ಹಂಡೆಕ ತೂರ್ಯಾಳೋ ದೈವ ಏಳು ಹಂಡೆಕ ತೂರ್ಯಾಳೋ ದೈವ ಚಂಡಿ ಹೆಸರಿನಾಗ ನೀರು ದೈವ ಚಳಮಳ ಚಳಮಳ ಹೆಸರು ಬಂದು ಓದಾಡಕತ್ತಿ ಹೌದ್ರಿ ಈಗ ಮಾತ್ರ ಸಂಗಮ ಜಳಕದ ನೀರ್ ಕಾದು ಬಾರ್ಪಾಯಿ ಸಂಗಮ ದಂಧ ಹಚ್ಚಿತ್ತಾರಂತೇಳಿ ಪರಮಾತ್ಮರು ತಲೆ ಕಡೆ ಹಿಡಿದ್ರು ಹೌದ್ರಿ ಸಂಗಮ ಇದು ಅಲ್ದೆ ಕಾಲ್ ಕಡೆ ರೇಣುಕಾ ಜಗನ್ ಮಾತೆ ಹಿಡಿದ್ಲು ಹೌದ್ರಿ ಎತ್ತುಕೊಂಡು ಬಂದು ದನದ ಹಕ್ಕಿ ಇಳಿಸ್ಬಿಟ್ಟ ಹೌದ್ರಿ ರೇಣುಕಾ ಜಗದಂಬ ಕೈ ಒಳಗೆ ಮೈ ತಗೊಂಡು ಸಂಗಮನ ತೆಲಿವಾಗ ನೀರ್ ಹಾಕು ಕಾಲಕ್ಕ ಹೌದ್ರಿ ನೋಡ್ರಿ ಉಗಾದಾಗ ಶವಿ ಹೆಸರಿನಂತ ನೀರ್ ನೋಡ್ರಿ ಹೌದ್ರಿ ಮರಿ ಮೇಲೆ ಚರ್ಮ ಎಲ್ಲಿ ಬಿತ್ತಪ್ಪ ಎದಿ ಮೇಲೆ ಬಿತ್ತರಿ ಎದಿ ಮೇಲೆ ಚರ್ಮ ಹರ್ದ ಎಲ್ಲಿ ಬಿತ್ತು ಚಿಪ್ಪಾಟಿ ಮೇಲೆ ಬಿತ್ತು ಅಟ್ಟಾರ್ ಊಸಂದಿದ್ದಾಳೆ ಕುಲದ ನೆಲಕ್ಕೆ ಬಿದ್ರೆ ಹಾಕಿರೋ ಊಸನ್ಲಿಲ್ಲ ನಾಳೆ ಬಿಟ್ಟು ಆ ಕಾಲಕ್ಕೆ ಸುಟ್ಟೆ ನೀವು ಪಟ್ಟೆ ಹಚ್ಕೊಂಡು ಆರೇಕೆ ಅದು ಚಿಂತಿಲ್ಲ ಹಿಂಬಾಲ ಮಾತಾಡ ಸುಮ್ನ ಕುಂತಾಳ ದೈವ ಕಾಡೆ ಜಗದಂಬ ಇದು ಒಂದೆ ಆ ಸಂಗಮನ ಜಳಕ ಮಾಡಿಸಿದ್ರು ಹೌದ್ರಿ ತಂದು ಮತ್ತೆ ಕರಿ ಕಮಳಿ ಮೇಲೆ ಹೆಣ ಮಾಡಿ ಕುಂಡ್ರಿಸ್ಬಿಟ್ಟ ಹೌದ್ರಿ ನೆರವಾರ ಯವಕ್ಕೆಲ್ಲ ರೇಣುಕ ಏನ್ ಹೇಳ್ತಾಳ ಏನ್ ಹೇಳ್ತಾಳ್ರಿ ಏನ್ರಿ ನನ್ ಮಕ್ಕಳ್ರಿ ಈ ಮಾತ್ರ ಸಂಗಮನ ಜಳಕ ಮಾಡಿಸಿದ್ರು ಹೌದ್ರಿ ಮಾಡಿಲ್ಲ ಬಣ ಬಣ ಕಾಣ್ಲಿಕ್ಕೆ ಹೌದ್ರಿ ಸಂಗಮನ ಹಣಿಗೆ ಮೂರ್ ಬಳಿ ಬತ್ತೆತ್ತರಿ ಮ್ಯಾಲ ಕುಕ್ಕುಮಟ್ಟ ಹಚ್ಚರಿ ಇದು ಒಂದೆ ಬಾಯಿ ಬೋಳು ಅನ್ನೋದ ಕಾಣಿಸ್ತಾರೆ ಒಂದ ಇಪ್ಪತ್ತೈದು ಅಡಿಕೆ ತಗೋರಿ ಹೌದ್ರಿ ಒಂದ್ ಐವತ್ತು ಎಲಿ ತಗೋರಿ ಹೌದ್ರಿ ಇದು ಒಂದೆ ಬಡೆ ಸೊಪ್ಪ ಏಲಕ್ಕಿ ಇದು ಒಂದೆ ಲವಂಗ ಜಾಜಿಕ ಹಾಕಿ ಸಣ್ಣ ಜದ್ರಿ ಸಂಗಮ ಬಾಯಿ ಒಳಗ ವಿಳ್ಯದೆಲೆ ಅಡಿಕೆ ಏನ್ರಿ ವಿಳ್ಯದೆಲೆ ಅಡಿಕೆ ಏನ್ರಿ ಹೊಲದ ಜೋಗಮ್ಮ ಎರವರು ಹೆಣ್ಣು ಮಕ್ಕಳು ನೋಡ್ರು ದೈವ ಎರವರು ಈ ಹೆಣ್ಣು ಮಕ್ಕಳೆಲ್ಲ ಕುಡ್ಕೊಂಡು ಹೌದ್ರಿ ಸಂಗೋಳ ಬಾಯಿ ಒಳಗೆ ವಿಳಿದೆಲೆ ಅಡಿಕೆಟ್ರು ಹೌದ್ರಿ ಈಗ ನಂದು ಇನ್ನೊಂದು ಮಾತು ಕೇಳಿ ಹೌದ್ರಿ ಸಂಗಮ ಸೀರೆ ಉಟ್ಕೊಂಡ್ರಿ ಸಂಗಮ ಪ್ರಸಾದ ತೊಟ್ಕೊಂಡ್ರಿ ಹೌದ್ರಿ ಸಂಗಮ್ಗ ಅಳುವಂತ ಹೆಣ್ಮಕ್ಳು ಯಾರಿಲ್ಲ ಹೌದ್ರಿ ಹೊರುವಂತ ಗಂಡ್ಮಕ್ಳು ಯಾರಿಲ್ಲ ಹೌದ್ರಿ ಈಗ ನೀವು ಒಂದು ಹೆಣ್ಮಕ್ಳಿದ್ದಂತೆ ಎಡಕ್ಕ ನಾಲ್ಕು ಮಂದಿ ಕುಂತು ಹೌದ್ರಿ ಬಾಲಕ ನಾಲ್ಕು ಮಂದಿ ಕುಂತು ಸಂಗಮ ಮುಂದೆ ಕುಂತ ಕೇರಿಂದ ಒಂದ ಸ್ವಲ್ಪ ಅಳ್ರಿ ಹಂಗಾರಿ ಏನ್ ಕಾ ಹೇಳ ಹಂಗಾರಿ ಏನ್ ಕಾನೆ ಜಗದಂಬ ಆಕೆ ನಮ್ ಉಪಕಾರ ಏನ್ ಮಾಡ್ಯಾಳ ಅಂತೇಳಿ ನಮ್ಮ ಕಣ್ಣಾಗ ನೀರ್ ಹೆಂಗ್ ಬರ್ಬೇಕು ನಾವ್ ಹೆಂಗ ಅವಳು ನಮ್ಮ ಅಂದ್ರು ಹೌದ್ರಿ ಏನ್ ಮಕ್ಕಳ ಆಕೆ ಮಾಡ್ಲಿಕ್ಕೆಲ್ಲ ಬತ್ತೆಲ್ಲ ತೆಗೆದು ಆಕಿ ಮ್ಯಾಲ ಹಚ್ಚಿ ಹತ್ತು ಬಿಡ ಮಕ್ಕಳ ಎಡಕ್ಕೆ ನಾಲ್ಕು ಮಂದಿ ಕುಂತರು ಬಲಕ್ಕೆ ನಾಲ್ಕು ಮಂದಿ ಕುಂತ ಏನಂತಾರು ಏನಂತಾರೆ ನೀ ಸತ್ತದ್ ಬಹಳ ಒಳ್ಳೇದಾತು ನಮ್ಮ ಕಟ್ಟಿಗೆ ತುಡುಗ ಮಾಡಿ ನಮ್ಮ ಕುಳ್ಳ ತುಡುಗ ಮಾಡಿ ಸತ್ತದ ಒಳ್ಳೇದಾತ ಯವ್ವ ದೈವ ಹೆಣ್ಮಕ್ಳು ಅಳಾಕತ್ತಾರಿ
ಹೌದ್ರಿ. ಅವ್ರ ಸಂದರ್ಭ ಅಲ್ಲೇ ಇರ್ಲಿ. ಪರಮಾತ್ಮರು ಹೊರಗೆ ಬಂದು ಪ್ರಜೆಗಳಿಗೆ ಏನ್ ಹೇಳ್ತಾನೋ, ಏನ್ ಆಜ್ಞೆ ಮಾಡ್ತಾರ್ರಿ? ಪಾಪ ಕುಡಿದ ಅಂತ ಪ್ರಜೆಗಳ ಇನ್ನು ಮಾತ್ರ ಸಂಘವನ್ನ ಬಾಳತ್ ನಾವು ಮಾಡೋನ್ ಬೇಡ. ಹೌದ್ರಿ. ಇನ್ನ ಶೃಂಗಾರದ ಸಿದ್ಧಿ ಚಿಕ್ಕಟ್ಟಪ್ಪ ಅಂತ ಹೇಳಿದ್ರಿ. ಇದು ಅಲ್ಲೇ ಊರೊಳಗ ಭಜನಾದ ಮಂಡಳಿ ತರಿಸಿದ. ಹೌದ್ರಿ. ಏನ್ರಿ, ಯಾರು ಭಜನಾನ ಮಾಡ್ತಾರೋ, ಯಾರು ಹಾಡನ ಹೇಳ್ತಾರೋ, ಹೌದ್ರಿ, ಇದು ಅಲ್ಲೇ ಕೂಡಿದಂತ ಪ್ರಜೆಗಳು. ಆಕೆ ಮಣಿ ಕಳ್ಳಿ ಮರ ಎರಡು ಇದ್ರು. ಹೌದ್ರಿ. ಪರಮಾತ್ಮ ಏನಂದ, ಕ್ಷಣದ ಮೇಲೆ ಕಳ್ಳಿ ಮರಗಳು ಕಡಿಸ್ಬಿಟ್ಟ. ಹೌದ್ರಿ. ಕಳ್ಳಿ ಮರ ಹೆಂಗ್ ಜಾಕಿ ಮಾಡಿವ್ರಿ? ಹೆಂಗ್ ಜಾಕಿ ಮಾಡ್ತಾಳ್ರಿ? ಹೋದ ಕಾಯಿ ಬಂದ ತೊಂಗಿ ಮೇಲೆ ಕುಂತ್ರ ಮೂರರ್ಧಾರಿ ತಿರಿ ಹೆಚ್ಚು ಬಂದು ಊಟ ಮಾಡುದಕ್ ಅಂತ ತಾಯಿ. ಹೌದ್ರಿ. ಪರಮಾತ್ಮರು ಅದನ್ನ ಕ್ಷಣದ ಮೇಲೆ ಕಳಿಸ್ಬಿಟ್ರು. ಹೌದ್ರಿ. ಶೃಂಗಾರದಿಂದ ಸಿಡಿಸಿ ಕಟ್ಟಿದ್ರು. ಹೌದ್ರಿ. ಓಣ್ಯಾನ ಗಣ ಮಕ್ಕಳಿಗೆಲ್ಲ ಪರಮಾತ್ಮರು ಏನಂತಾರೋ, ಏನಂತಾರ್ರಿ? ಗಟ್ಟಿಯೊಳಗ ನಾಲ್ಕು ಮಂದಿ ಗಣ ಮಕ್ಕಳು ಕುಟ್ಕೊಂಡು ಸಂಘವ್ ತಲೆ ಕಡೆ ನಾಲ್ಕು ಮಂದಿ ಹಿಡ್ರಿ, ಕಾಲ್ ಕಡೆ ನಾಲ್ಕು ಮಂದಿ ಹಿಡ್ಕೊಂಡು ಬಂದ ಸಿದಕಿ ಮ್ಯಾಲ ಮಲಗಿಸ್ರು ದೈವ ಶಿವ, ಸಿದಕಿ ಮ್ಯಾಲ ಮಲಗಿಸ್ರು ದೈವ ಶಿವ, ಪರಮಾತ್ಮರ ಹೇಳ್ತಾರೆ ತಗೊಂಡ ಬಂದು ಸಂಘ ಸಿದಕಿ ಮೇಲೆ ಹಾಕ್ಬಿಟ್ರು. ಹೌದ್ರಿ. ಪರಮಾತ್ಮರು ಕಾತ್ಯಾಗ ಹೊಸ ಕಾತ್ಯಾಗ ತರಿಸಿದ್ರು. ಹೌದ್ರಿ. ಸಂಘವನ್ ಎದಿ ಮ್ಯಾಲ ತೊಡಿ ಮೇಲೆ ಹಾಸಿ ಬೀಗು ಕಾಲಕ್ಕೆ. ಹೌದ್ರಿ. ಹೊಸ ಕಾತ್ಯಾಗ ಪಡ್ಯಾಕೈತಿ ನೋಡ್ರಿ. ಸಿದಕಿ ಮ್ಯಾಲ ಬಿದ್ಕೊಂಡು ಸುಮಾರು ಬೀಳ್ಬೇಕಲ್ರಿ. ಬೀಳಿಲ್ಲ ಮನಸ್ಸಿನಾಗ ಸಂಘವ್ ಏನಂತಾವ್, ಏನಂತಾಳ್ರಿ? ಯಾಕಲ್ಲ ಅಯ್ಯ, ಜಿತ್ತಾನ ದೇವ್ರತ ಇತ್ಯಾಕ ಬಿಗಿತ್ತೆ ಹಗರ್ಕ ಬೀಗೋ ಅಯ್ಯ ಅಂತನ ಸತ್ತಿಲ್ಲ ರಂಡಿ ಅಂತ ನೀಡಂತಾನ. ಯಾಕ ಬಿಗದ್ರ ಬಿಜಯ ವಲ್ಲ, ಯಾಕ ಬಿಗದ್ರ ಬಿಜಯ ವಲ್ಲ ಶಿವ, ತುಂಬ ಬಿಗದಾರು ದೈವ ಪರಮಾತ್ಮರು ಹೇಳುತ್ತಾರೆ. ಪರಮಾತ್ಮರು ಪ್ರಜೆಗಳಿಗೆ ಆಜ್ಞೆ ಮಾಡಿಬಿಟ್ರು, ಗಟ್ಟುಳ ಅವ್ರ ಹಿಂದಿಬ್ರ ಮುಂದಿಬ್ರ ಹೊತ್ಕೊಂಡು ಹೋಗ ನೋಡ್ರಿಪ್ಪ ಸುಡಾಡ್ಗಟ್ಟಿಗೆ ಅಂತ ಹೇಳ್ಬಿಟ್ಟ. ಗಟ್ಟುಳ ಅವ್ರ ಮುಂದಿಬ್ರ ಹಿಂದಿಬ್ರ ಹೊತ್ಕೊಂಡು ಸಂಗಮಣ್ಣ ಬದಲಾದ ಮಾಡಿ ಮುಂದ್ ಮುಂದ ಆತು. ಪರಮಾತ್ಮ ಒಂದು ಕುಳ್ಳಾಗ ಬೆಂಕಿ ತಗೊಂಡ್ರು. ಇದು ಅಲ್ಲೇ ಒಂದು ಮೈ ಒಳಗ ನೀರ್ ತಗೊಂಡು ಆ ಬದಲಾದ ಮಂಡಳಿ ಮೇಲೆ ಪರಮಾತ್ಮ ನಡೆದ್ಬಿಟ್ಟು. ಆದಿಶಕ್ತಿ ಏನುಕ ಒಣೆ ನೋವಾಕೊಳ್ಳಿ ಹಿಂಬಾಲ ಹತ್ಕೊಂತ ಹೋಗ್ಬೇಕಾರೆ ಏನಂತಾಳು, ಏನಂತಾಳ್ರಿ? ಈ ಮಾತ್ರ ಸಂಗಮ ಸಾಯಿ ಸತ್ತಿ ನನ್ನ ಹಿಡಿದಾಗ ಸತ್ಯವ ಮಗಳ ಶಿವ, ನನಗ ಭಿಕ್ಷ ನೀಡಲಿಲ್ಲ ಮಗಳ, ನನ್ನ ಮಕ್ಕಳು ಹಿಂಬಾಲ ನಡೆದಾಳು ದೈವ. ಊರಕ್ಷಿಗೆ ಬಂದು ಆ ಬದನ ಮಾಡೋದು ಎಲ್ಲ ಕಿವಿ ತುಂಬ ಕೇಳಿ ಏನಂತಾಳ್ರಿ, ಸಂಗಮ್ಮ ಬಲಿಕಿನ ಕಣ್ತ ಬಲಕ್ ನೋಡಿದ್ಲು, ಎಡಕಿನ ಕಣ್ತಗದ ಎಡಕ ಮಂದಿ ನೋಡ್ತಾಳ. ಅವಾಗ ಸಂಗಮ್ ಮ್ಯಾಲ ಬಿದ್ಕೊಂಡು ಏನಂತಾಳು, ಏನಂತಾಳ್ರಿ? ನಾನು ನನ್ನ ಗಂಡ ಲಗ್ನ ಆಗು ಕಾಲಕ್ಕ ಇಷ್ಟು ಜನ ಕುಡ್ರಿಕಿಲ್ಲ, ಏನ್ ಓದವ್ರ ಏನ್ ಬಾರಸವ್ರ ಅಂತೇಳಿ ಸಂಗಮ್ ಸಿದಕಿ ಮ್ಯಾಲ ಬಿದ್ಕೊಂಡ ಪಕ್ ಪಕ್ಕ ನಗತಾಳ ದೈವ, ಪಕ್ ಪಕ್ಕ ನಗತಾಳ ದೈವ, ಪ್ರಜೆಗಳು ದೈವ, ಸಂಗಮ ರಣ ಎತ್ತು ಯಪ್ಪ, ನೋಡಿ ಊರ್ದ ಪ್ರಜೆಗಳು ಏನಂತಾರು, ಏನಂತಾರೆ? ಈ ಸಂಗಮ್ ಮಾತ್ರ ಚಂದ್ರಾಡಿ ಮಣ್ಣು ಕೊಡಕ್ ಬಂದ್ವು, ಈಗ ಮಾತ್ರ ಬದುಕಿನ ಮೇಲೆ ಆಸ್ತಿ ಬಾಳ, ಈಗ ಮಾತ್ರ ರಣ ಎತ್ತು ನಮ್ಮನ್ನ ಬಿಡುದು ಅಂತೇಳಿ ದಿಕ್ಪಾಲಾಗಿ ಪ್ರಜೆಗಳು ಓಡಕ್ ಇಟ್ಬಿಟ್ಟಾರ ನೋಡ್ರಿ. ಓಡು ಕಾಲಕ್ಕೆ ಪರಮಾತ್ಮರು ಏನಂದು, ಏನಂತಾರೆ? ಸಂಘವನ್ ರಣ ಇದ್ದಿಲ್ಪ ನಿಮಗೆ ಏನ ಜೀವಕ್ಕೆ ತಂಕ ಆದ್ರೆ ಕುಡಿಸುವಂತ ಪರಮಾತ್ಮನ ಇಲ್ಲೇ ಅದನ್ನ. ಹೌದ್ರಿ. ನೀವ್ಯಾರು ಯಾರು ಹೋಗ್ತಕ್ಕದ್ದಲ್ಲ ಸಂಘವನ್ ಹೊತ್ಕೊ ಸುಡಾಡಿ ನಡಿ ಅಂತ ಹೇಳ್ಬಿಟ್ಟ. ಹೌದ್ರಿ. ಸಂಘವನ್ ಸುಡಗಾಡಿ ಗಟ್ಟಿ ಹೊತ್ಕೊಂಡ್ ಬಂದ ಯಪ್ಪ ಕುಣಿಯ ದಾಂಡಿಯ ಮ್ಯಾಲ ಸಂಘವನ್ ಸಿದಕಿ ಇಳಿಸ್ಯಾರ ಪರಮಾತ್ಮರ ನೋಡು ದೈವ, ಹತ್ತು ಚಾಕು ತಗೊಂಡು ದೈವ ಇಳಿಸಿದ್ರು. ಪರಮಾತ್ಮ ಹತ್ತು ಚಾಪ ತಗೊಂಡು ಆ ಕಾತ್ಯ ಕಾಣುವಂತದ್ರ ಕೋದ್ ಬಿಟ್ಟಾರ. ಏನ್ರಿ ಪಾ ಕುಡಿದಂತ ಪ್ರಜೆಗಡೆ ಸಂಗಮಣ್ಣ ಈ ಸಿದಕಿ ಮ್ಯಾಗಿಂದ ತಗೊಂಡು ಕುಣಿ ಮೇಲೆ ಕುಂಡಸ್ರಪ್ಪ ಅಂತ ಹೇಳ್ಬಿಟ್ಟು ಯಾಕಂತ ಅಂತಾರ, ಯಾಕಾಗಲ್ಲ ಅಂತೇಳಿ ನೋಡ್ರಿ
ಉಳಿದಂತ ಪ್ರಜೆಗಳು ಸಂಘವನ್ನು ಕೊನೆಯಲ್ಲಿ ಕುಂಡಿಸಿದ್ರು. ಪರಮಾತ್ಮರು ಪತ್ರಿ ಪೂಜೆ ಮಾಡಿ ಸಂಘವನ್ನು ತೆಲಿ ಮೇಲೆ ಹೋಗಿದ್ರು. ಇದು ಅಲ್ಲೇ ಪಾದುಳ್ಕದ ನೀರನ್ನುವಂತ ಸಂಘವನ್ನು ತೆಲಿ ಮೇಲೆ ಚಿಪ್ಪಿಸಿದ್ರು. ಇವತ್ತಿ ಭಸ್ಮ ಹೊಡೆದು ಸಂಘವನ್ ಮೇಲೆ ಒಗಿದ್ ಬಿಟ್ಟಾರ ನೋಡಿ. ಎಂಟು ಪಾಕ್ ಕೂಡಿದಂತ ಗಣಮಕ್ಕಳು ಗಟ್ಟಲ ನಾಲ್ಕು ಸಲ್ಕಿ ತಗೊಂಡು ನಾಲ್ಕು ಮೂಲಿಗೆ ನಿಂತ್ಕರಿಂದ ಸಂಘ ಮಣ್ಣ ಗಣಮಕ್ಕಳು ಕೂಡಿಕೊಂಡು ದೈವ ನಾಲ್ಕು ಮೂಲಿಗೆ ನಿಂತಾರೋ ದೈವ ಸಲ್ಕಿ ತಗೊಂಡು ನಾಲ್ಕು ಮಂದಿ ನೀತ್ ಸಂಘವಾಗ ಮಣಿ ಎಲ್ಲೂ ಕಾಲಕ್ಕ ಎದಿ ಮಠ ಬರೋಸ್ತನಕ ಸುಮ್ಮದಾಳ್ರಿ ಕುತ್ತಿಗೆ ಮಠ ಬರೋಸ್ತನಕ ಸುಮ್ಮ ಇದ್ರಿ ಸಂಘವ ಮತ್ತು ಕುಣಿವಾಳ ಕುತ್ಕೊಂಡು ಏನಂತಾರ್ರಿ ನಾ ಗಟ್ಟಳಕ್ಕೆಂದ್ರ ನನಕೂ ಗಟ್ಟಳ ಆರು ಗಂಟೆ ಬಿದ್ರು. ಹೌದ್ರಿ ಏನೋ ಬಿಗು ಮಾಡ್ರ ಬಿಟ್ಟು ಹೋದಾರ ಅಂತೇಳಿ ಎಷ್ಟು ಬಿಗಿ ಮಾಡಿದ್ನಿ ಮಾಡಿದ್ನಿ ಇವ್ರೇನ್ ಬಿಟ್ಟು ಹೋಗುವಂತ ಕಾಣಿಸಲ್ಲ ನಾ ಮಾತ್ರ ಸಾವಿದ ಕರೆ ಈ ಜೋಗ ನಿಮ್ಮ ಒಂದು ಮೂರ್ ಮಾತು ಮಾತಾಡ್ಬೇಕಂತ ಹೇಳಿ ಹೇ ಜೋಗಮ್ಮ ಯವ್ವ ನಾನ ರಸ್ವಾತ್ನಿ ಇದುವಲ್ಲೇ ನಾನು ಕೊಲಿಬೇಡಮ್ಮ ಜೋಗಮ್ಮ ನೀವು ನಾ ಭಿಕ್ಷಾ ನೀಡ್ತೀನಿ ಕುನಿಯೊಳಗೆ ಕುಂತ ಸಂಗಮ್ ಬಡ್ಕೊಳಕ್ ಪರಮಾತ್ಮರು ಏನಂದ್ರು ಏನಂತಾರೆ ಇದುವಲ್ಲೇ ಆದಿಶಕ್ತಿ ಏನು ಕಾ ಹೇಳ್ತಾಳ ನೋಡಿ ಸ್ವಾಮಿ ಈಗ ಮಾತ್ರ ಸಂಗಮ ಎಳೆ ಬಂದಂಗ ಆತು ಹೌದ್ರಿ ಏನ ಭಿಕ್ಷಾ ನಿಡ್ಸ್ಕೊಂಡು ಹೋಗೋಣ ಅಥವಾ ಮನ್ ಕೊಟ್ಟು ಹೋಗೋಣ ಸ್ವಾಮಿ ಅಂದ್ಲು. ಹೌದ್ರಿ ಆ ಪರಮಾತ್ಮರು ಏನಂತಾರೆ ಏನಂತಾರ್ರಿ ಏನಮ್ಮ ಸಂಗಮನ ಮಣ್ಣು ಕೊಟ್ಟು ಹೋಗಿದ್ದು ಇದೇನ್ ದೊಡ್ಡಾಗದ ಮಾತಾಗದಲ್ಲ ಇವತ್ತಕ್ಕಿನ ಮಣ್ಣು ಕೊಟ್ಟು ಅಂದ್ರೆ ಇಡೀ ಜಗತ್ತಿನ ಮೇಲೆ ನಮ್ ಭಿಕ್ಷ ಅನ್ನೋ ಮನೆಗೆ ಹೋಗ್ಬಿಡ್ತೇನೆ ಲಕ್ಷ ಅಡಿಗೆ ಹೋಗ್ತೈತಿ ಸಂಗಮನ ಕುನಿಯೊಳಗಿನ ಕಡಿಗೆ ತಕ್ಕೊಂಡು ಮಣಿ ಕರ್ಕೊಂಡು ಭಿಕ್ಷಾ ನಿಡ್ಸ್ಕೊಂಡು ಹೋಗೋಣ ಮಗಳ ಅಂದ. ಹೌದ್ರಿ ಅವ ಪರಮಾತ್ಮರು ಏ ಕುಡಿದಂತ ಪ್ರಜೆಗಡೆ ಸಂಗಮನ ಕುನಿಯೊಳಗಿನ ಕಿತ್ ಕಡಿಕಿಡ್ರಪ್ಪ ಅಂತ ಹೇಳಿ ಪುನಿವಾಗಿ ಕಿತ್ ಕಡಿಕಿಟ್ರು. ಹೌದ್ರಿ ಏನಮ್ಮ ಸಂಗಮ್ಮ ಇನ್ನಾರ ಮಣಿ ರೆಡಿ ಮಾಡ್ದಂತ ತಾಯಿ ಅಂತೇಳಿ ಅಂತಾರ. ಏ ನಾನು ಮಣಿವಾಗಿನ ಬದುಕೆಲ್ಲ ಕೈ ಬಂದಂತೆ ದಾನ ಮಾಡಿಬಿಟ್ಟು. ಹೌದ್ರಿ ಇದುವಲ್ಲದೆ ನಾನು ಮಣಿವಾಗ ಇದುವಲ್ಲದೆ ನನ್ನ ಗಾಂಧಿ ಹೆಸರು ಕೆಂಪುತ್ ಕಟ್ಟಿ ಮೇಲೆ ಕುಂತಿರ್ಬೇಕು. ಹೌದ್ರಿ ಇದುವಲ್ಲದೆ ನಾನು ರಾಮಲಕ್ಷ್ಮಣ್ ಎರಡು ಮಕ್ಕಳು ತೊಟ್ಟದಾಗ ಆಡ್ತಾ ಇರ್ಬೇಕು. ಹಿಂಡುಯೋಳೆಂಬಿರ್ಬೇಕು ಹಕ್ಕದಾಗ ಕಟ್ಟಿರ್ಬೇಕು. ಹೌದ್ರಿ ಇವಳ ಹಣ್ಣುಗಳು ಅಡಿಗೆ ಮನೆಯಲ್ಲಿ ತುಂಬಿರ್ಬೇಕು. ಹೌದ್ರಿ ಇವಳ ಕುಳ್ವಾಣ್ ನಾನು ನದಿ ಬೀಳ್ಬೇಕು. ಹೌದ್ರಿ ಪಾದ ಕುಡ್ಲ ಕಳ್ಳಿ ಮರ ನಾನು ನದಿ ಬಿತ್ತು ಮಣಿ ಹೋಗಾಕಿ ಇಲ್ಲ ತಾರ ಮಣ್ ಕೊಟ್ಟು ಹೋಗಲ ಅಯ್ಯ ಅಂದ. ಹೌದ್ರಿ ಪರಮಾತ್ಮರು ನಾಚಿ ಗಜಿಲಿ ಆಗಿಬಿಟ್ರಿ. ಮಳಿ ಆದಾಗ ನವಣಿ ತನಿ ಭಾಗದಂಗ ಬಾಗಿ ಬಿಟ್ರು. ಏನಮ್ಮ ಈಗ ಸಂಗಮ ತಿರುಗಿ ಬಂದ್ಲಿ ಹಂಗ್ರಿ ಏನು ಕಾಂದ ಅದಕ್ಕೆ ಕಾಳಜಿ ನೀ ಯಾಕೆ ಮಾಡ್ತಿ ಭಗವಂತ ಪಟ್ನ ಅಂತ ಹೇಳಪ್ಪ ಅಂತ ಆದಿಶಕ್ತಿ ಏನಕ್ಕ ಜಗನ್ಮಾತಿ ಕೊಡ್ಬೇಕಾದ್ರೂ ಒಂದು ತಾಸ ಹತ್ತದಲ್ರಿ ಹತ್ಕೋಬೇಕಾದ್ರೂ ಒಂದ್ ಗಳಿಗೆ ತತ್ತದಿಲ್ಲ ಸೌಭಾಗ್ಯದ ಲಕ್ಷ್ಮಿ. ಹೌದ್ರಿ ಏನುಕ ಜಗದಂಬ ಉಳಿ ಒಳಗಿನ ಭಂಡಾರ ಸಂಗೋರ್ಮಣಿಗೆ ಉದಯ ಅಂತ ತೂರಿ ಬಿಟ್ಟ. ಹೌದ್ರಿ ಸ್ವಾಮಿ ಸಂಗೋಣ ಬಚ್ಚಿ ನೀವು ಯಾಕೆ ಚಿಂತೆ ಮಾಡ್ರಿ ಪಟ್ಟು ನಡಿ ಅಂತ ಹೇಳ್ಬಿಡಪ್ಪ ಅಂತ ಹೇಳಿ ಸಂಗಮ್ಮ ನಿನ್ನ ಬದುಕ ಪಟ್ಟು ನಡಿಯಮ್ಮ ಅಂತ ಹೇಳ್ಬಿಟ್ಟು. ಅಮಾಯಿ ಸಾಗಿದ್ರೆ ದೇವಿನ ಹಂಗ ತಾಯಿ ಗರ್ಭದಾಗ ಹೆಂಗ್ ಹುಟ್ಟಿರ್ತಾಳಲ್ಲ ಹುಟ್ಟ ಮಾರ ಧರಿಸಿಲೋ ದೈವ ಸಂಗಮ್ಮನಿಗೆ ಬಂದ ದೈವ ಪಾತ್ಕೊಳ್ಳೆ ನೋಡಿದ್ರೆ ಕಳ್ಳಿ ಮರ ನದ್ರಿ ಬಿತ್ತು. ಹೌದ್ರಿ ಇದುವಲ್ಲೇ ಇರ್ಸಂಗಪ್ಪ ಕೆಂಪುತ್ ಕಟ್ಟಿ ಮಾಲ್ಕೊಂಡ್ ಹಕ್ಕದ ಕಟ್ಟಿದ್ದು. ಹೌದ್ರಿ ರಾಮಣ್ಣ ಲಕ್ಷ್ಮಣ್ ಎರಡು ಮಕ್ಕಳ ಕೈಕಾಲು ಬಿಚ್ಚಿ ಆಡ್ತಾ ಇದ್ದು. ಅಂಕವಂಕದ ಮಾಲ ಆದಿಶಕ್ತಿ ಏನುಕ ಜಗದಂಬ ಅಂಕವಂಕದ ಮಾಲ್ ಮಾಡಿದ್ರು. ಬೆಳ್ಳಿ ಸದ್ರ ಕಟ್ ಮಾಡಿದ್ಲು. ಹೌದ್ರಿ ಇದುವಲ್ಲೇ ಬಂಗಾರ ಚೌಕಟ್ ಮಾಡಿದ್ರು. ಹೌದ್ರಿ ಮತ್ತು ಇದು ಬದುಕೆಲ್ಲ ಇದ್ದಂಗೈತೆ ಅಂತೇಳಿ ಬಚ್ಚನ ಕೊನೆಗೆ ಹೋಗಿ ಕೈಕಾಲು ಕತ್ತೊಳ್ಕೊಂಡು ಹೌದ್ರಿ ಮತ್ತು ಮಡಿ ಪಿತ್ತಾಂಬ್ರ ಮೈ ಮೇಲೆ ಉಟ್ಕೊಂಡು ಹೌದ್ರಿ ತೂಗ್ದಾಗಿಟ್ಟು ಬಂಗಾರ ಹಾಕೊಂಡು ಸಂಘವ ತನ್ನ ಮನೆಯಲ್ಲಿ ಓದ್ಬಿಟ್ಟಾಳ. ಹೌದ್ರಿ ಈ ತಾಯಿ ಸಂದರ್ಭ ಇಲ್ಲೇ ಇರ್ಲಿ. ಹೌದ್ರಿ ಇದುವಲ್ಲೇ ಇಲ್ಲಿ ಪರಮಾತ್ಮರು ರೇಣುಕಾ ಜಗದಂಬ ಸುಡಗಾಡ್ಗಟ್ಟಿ ಅಲ್ಲಿ ಏನಂತಾರು ಏನಂತಾರ್ರಿ ಏನಮ್ಮ ಸಂಗಮನ ಮನೆಗೆ ಹೋಗೋಣ. ಹೌದ್ರಿ ಅಕ್ಕಿ ಬದುಕೆ ನೀವು ವಿಚಾರ ಮಾಡು ನಡಿ ಮಗಳು ಅಂತೇಳಿ ಯಾಕಂತಪ್ಪ ರೇಣುಕ ಜಗದಂಬ ಪರಮಾತ್ಮರು ಕುಡ್ಕೊಂಡು ಸಂಗಮ ಬಾಗಿಲಿಗೆ ಬಂದ್ರು. ಹೌದ್ರಿ ಧರ್ಮ ಕೊರೆ ಅಂದ ಭಿಕ್ಷ ಅಂದ ಹೇಳಿ ಪರಮಾತ್ಮರು ಅಂದ್ರು ಎಕ್ಕಯ್ಯ ಜೋಗ ಅಂತೇಳಿ ಎಲ್ಲವ ಅಂತಾಳ ಸಂಘವ್ ನಿಂತ್ಕೊಂಡು ಏನ ತಳವು ಏನಂತಾರಿ ಈಗ ನೀಡುದಂತೂ ಸುಡಗಡಗಟ್ಟೆ ಹರಿಕೆ ಮುಳುಗತೈತಿ ವಚನ ಕೊಟ್ಟದ ಭ್ರಷ್ಟಾಚಾರ. ಹಂಗ್ರಿ ಇದು ಅಲ್ಲೇ ಇವ್ರಿಗೆ ಚಲು ಜ್ವಾಳ ನೀಡಬಾರ್ದು ಅಂತೇಳಿ ನೋಡ್ರಿ ರಾಶಿ ಒಳಗಿನೂ ಖುಷಿ ಆಯ್ತದ್ದು ಹುಳುಕ ಜ್ವಾಳ ಬಲಗೈಯಾಗ ಐದ ಕಾಳ ನೀಡಕ್ಕ ಬಂದಾಳೋ ದೈವ ಪರಮಾತ್ಮರ ಜೋಳಿಗೆ ಆಗೋ ದೈವ
ಹೌದ್ರಿ. ಪಡ್ಲಿ ಒಳಗ ಇದು ಕಾಳು ಜೋಳ ಹೌದ್ರಿ. ನೋಡ್ರಿ ಪಡ್ಲಿ ತಿರಿ ಹಾಕಿ ಡಬ್ಬ ಹಾಕಿ ನೋಡ್ತಾವ್ರಿ ಐದ ಕಾಳು ಜೋಳ ಹೌದ್ರಿ. ಪರಮಾತ್ಮರು ಐದು ಮೂಲಿ ಸೋಸಿ ಹುಡುಕ್ತಾರ್ರಿ ಹೌದ್ರಿ. ಐದ ಕಾಳು ಜೋಳ ಹೌದ್ರಿ. ಪರಮಾತ್ಮ ಭಯಂಕರ ಸಿಟ್ಟು ಬಂತು ಸಿಟ್ಟು ಬಂತ್ರಿ. ಈ ರಂಡಿ ನರ್ಮನಿಸರಿಗೆ ಅನ್ನ ಪಡೆಯೋ ಅಂತ ಹೆಮ್ಮಗಳಲ್ಲ ಅಲ್ಲ ಅಲ್ಲ ಇದು ಅದೇ ಪಾಪಿ ಪಟೇಶಿ ಜೋಗಿ ಜನಮರಿ ಹಕ್ಕಿ ಪರಕಿರು ಬಾವ ಭಿಕ್ಷಕ್ಕೆ ಅನ್ನ ನೀಡಕ್ಕೆ ಹೌದ್ರಿ. ನಮ್ಮಂತ ದೇವತಾಲೂಕದ ಮನುಷ್ಯರಿಗೆ ಹೌದ್ರಿ. ನೀರು ಬಾರದ ಕಡೆ ನೆತ್ರ ತರಿಸಿದ್ಲು ಹೌದ್ರಿ. ಮಂದಿ ಮಾಡೋರೊಳಗೆ ಜಮ ಅಲ್ಲ ಹೌದ್ರಿ. ಒಂದು ಹಕ್ಕಿ ಪಕ್ಷಿ ಒಳಗೆ ಜಮ ಅಲ್ಲ ಹೌದ್ರಿ. ಎಲ್ಲಾರು ಹೋಗಿ ನೀನ್ ಚಂಡ ಇದ್ದೀರಂತೇಳಿ ಹೌದ್ರಿ. ಪರಮಾತ್ಮರ ನಾಗೂರಿ ಬೆತ್ತ ತಗೊಂಡ ಹೌದ್ರಿ. ಸಂಗೋಡ್ ತೆಲಿಗೆ ಮುಡಿಸ್ಯಾರೋ ದೈವ ಸಂಗಮ ನೋಡ್ರು ದೈವ ಸರಿತಾಗಿ ಆಗ್ಯಾಳು ದೈವ ಪರಮಾತ್ಮರು ನಾಗೂರಿ ಬತ್ತ ತೆಲಿ ಮುಡಿಸಿದ ಕೂಡಲೇ ಸಂಗಮ ಕರಿಕಾಗಿ ಮಾಯ ಇದು ಒಂದೇ ಮನುಷ್ಯ ಆಕಾರ ಮಾಯಾಗಿ ಕರಿಕಾಗಿ ಆಗ್ಯಾಳ್ರಿ ಹೌದ್ರಿ. ಇದು ಒಂದೇ ಕಾ ತೋದ್ರಕೊಂದು ಕುಂಬಿ ಮೇಲೆ ಕುಂತ ಹೌದ್ರಿ. ಪರಮಾತ್ಮ ಮತ್ತು ಏನ್ ಸ್ರಾಪ ಕೊಟ್ರು ಏನಂತಾರ್ರಿ ನಿನಗೆ ಮಂದಿ ಮಾಡೋರು ಯಾರು ಸೇರಬಾರ್ದು ಹೌದ್ರಿ. ಕುಂಡದಾಗಿನ ಅಗಲ ಹಾಕೊಂಡ ತಿನ್ಬೇಕು ಹೌದ್ರಿ. ಇದು ಒಂದೇ ಸುಡಗಾಡ ಗಟ್ಟಿಯಲ್ಲಿ ಮೂರ್ ದಿವಸಕ್ಕೆ ಮೂರ್ ಕೋ ಹಾಕ್ತಾರ ನೋಡು ಹೌದ್ರಿ. ಆ ಮೂರ್ ಕೋ ತಿಂದ್ರಿ ಕಾಲಸ್ತಪ್ನ ಕಳಿರಂಟೆ ಅಂತೇಳಿ ಹೌದ್ರಿ. ಪರಮಾತ್ಮ ಸಂಗಮನ ಸುಡಗಾಡ ಗಟ್ಟಿ ಸೇರಿಸ್ಕರಿಂದ ನಿತ್ಯ ಮಾಯ ಕೈಲಾಸ ಲೋಕ ಹೋಗ್ಯಾರೋ ದೈವ ಕೈಲಾಸ ಲೋಕ ಹೋಗ್ಯಾರೋ ದೈವ ಕಾಣೆ ಜಗದಂಬ ಪಳಕ ಬಂದಳು ದೈವ ಆದಿಶಕ್ತಿ ಏನುಕ ಜಗನ್ಮಾತಿ ಏಳು ಪಳಕ ಬಂದ್ಲು ಹೌದ್ರಿ. ಮುತ್ತಿನ ಗದಿ ಮೇಲೆ ಮೂರ್ತ ಗಾಡಿ ಹೌದ್ರಿ. ಯಾವಾಗಿನ ಕಾಲಕ್ಕೆ ಪರಮಾತ್ಮರ ಶ್ರಾಪ ಕೊಟ್ಟಾರೇನು ಹೌದ್ರಿ. ಈಗಲಾದ್ರೆ ನೋಡ್ರಿ ಸತ್ತವ್ರಿಗೆ ಮೂರ್ಕುಳು ಅಂತ ಹೇಳಿ ಹಾಕ್ತಾರ ನೋಡ್ರಿ. ಹಾಕ್ತಾರ ಹಾಕ್ತಾರ. ಆ ಮೂರ್ಕುಳಿಗೆ ಬಂದು ಕರೆಕ್ಟಾಗಿ ಮುಟ್ತು ಅಂತಂದ್ರೆ ಸತ್ತವ್ರಿಗೆ ಮೋಕ್ಷ ಐತ್ರಿ ಹೌದ್ರಿ. ಇಲ್ಲ ಅಂತಂದ್ರೆ ಸತ್ತವ್ರಿ ಅಂತವ್ರಿ ಹೌದ್ರಿ. ಸಂಗಮಕ್ಕಿಂತ ಏನೇನು ಎಲ್ಲೋ ದೈವ ದಾನ ಧರ್ಮ ಮಾಡ್ಯೋ ದೈವ ಪುಣ್ಯ ಪರೋಪಕಾರ ಮಾಡ್ಯೋ ದೈವ ಇದು ಒಂದೇ ನಾವು ಬಂದು ಏನು ನಡ್ಲೋಕದಲ್ಲಿ ಕೀರ್ತಿ ಗಳಿಸುದು ಹೌದ್ರಿ. ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿ ಕೀರ್ತಿ ಗಳಿಸುದು ಹೌದ್ರಿ. ಇದು ಒಂದೇ ಸಂಘವನ್ನು ಹಂಗ ಜೀವಂತಾನ ಮಾಡಿ ಕರಿಕಾಯಿಯಾಗಿ ಹೋಗ್ಬೇಡ್ರಿ. ದಾನ ಧರ್ಮ ಮಾಡ್ರೋ ದೈವ ನೀವು ಕೀರ್ತಿ ಪಡ್ರೋ ದೈವ ಕಾಣೆ ಜಗದಂಬ ಬಂದು ಮುತ್ತಿನ ಗದ್ದಿ ಮೇಲೆ ಮೂರ್ತಾಗಿ ಬಿಟ್ಟಾವ್ರಿ. ಕಾಂತರಾಮನ ಬಗಲಲ್ಲಿ ಇಟ್ಟಿದ್ಲು ಹೌದ್ರಿ. ರಾಮ ಇವತ್ತ ಜೀರ್ಣ ಸಂಗಮನ ಕಡೆಯಿಂದ ಐದು ಕಾಲು ಜೋಳ ಭಿಕ್ಷ ತಂದು ನೋಡು ನನ್ನ ಮಗನ. ಅಮ್ಮ ನರ್ಮನ್ ಸರಿಗೆ ಅನ್ನ ಪಡೆಯೋದು ಅಂತ ಹೆಣ್ಮಗಳಲ್ಲ ನೀ ಅಂತೇಳಿ ಐದು ಕಾಲು ಜೋಳ ಭಿಕ್ಷ ತಂದಿ ಹೌದ್ರಿ. ನಿನ್ನಂತ ದೇವಿನ ಎಲ್ಲೆಲ್ಲಿ ನೋಡ್ಲಿಲ್ಲಮ್ಮ ತಾಯಿ ಅಂತೇಳಿ ಪರಶುರಾಮ ನೂರ ವರ್ಷ ರೇಣುಕ ಜಗನ್ಮಾತೆ ಪಾದಕ್ಕೆ ಬಿದ್ದಾನು. ಆಗಿನ ಬಾರ ಕನ್ನಮ್ಮ ಅಂತೇಳಿ ಮಲಿಯಾಳ ಕುಡಿಸಿ ರೇಣುಕ ಜಗದಂಬ ಮುತ್ತಿನ ಗದ್ದಿ ಮೇಲೆ ಎಪ್ಪ ಮೂರ್ತ ಆಗ್ಯಾಳ ಮೂರ್ತ ಆಗ್ಯಾಳ ಅನ್ನ ಚರಣ ಅರ ಶಿವ ಕಟಿಯ ನಾವು ಹೇಳುವ ಭಕ್ತರ ಮುಂದೆ ವಿಷಯ ಹೌದ್ರಿ. ನಾವು ಯಾರು ಈ ಕಥಾ ಹೇಳಿದ್ವಿ ಅಂದ್ರ ನಮ್ಮ ಕಡ್ಕೊಳ ಗೌರಮ್ಮ ಇದು ಒಂದೇ ಹುಬ್ಬಳ್ಳಿ ಮಕ್ಕೋನಪ್ಪ ಹೌದ್ರಿ. ಇದು ಒಂದೇ ಮಾಡಂಗೇರಿ ಮಾದೇವಪ್ಪ ಹೌದ್ರಿ. ಇದು ಒಂದೇ ಉಪ್ಪರಟ್ಟಿ ಎಲ್ಲ ಕುಡ್ಕೊಂಡು ಹೌದ್ರಿ. ಈ ದೇವಿ ಚರಿತ್ರ ಭಕ್ತರಿಗೆ ಎಲ್ಲ ಕಾಡಿದ ವಿಷಯ ನಾವ ಇವತ್ತ ನೋಡ್ರು ದೈವ ನಾವ ಗ್ರಾಮದೊಳಗು ದೈವ